ಸರ್ವಸಾಮಾನ್ಯ ಜನರ ಅನುಕೂಲಕ್ಕಾಗಿ ದೇಶದಲ್ಲಿ ಏಕರೂಪ ಸಮಾನ ನಾಗರಿಕ ಕಾಯ್ದೆ ಜಾರಿಯಾದರೆ ಎಲ್ಲರೂ ಒಂದು ಹಾಗೂ ಎಲ್ಲರೂ ಸಂತೋಷ ಹಾಗೂ ನೆಮ್ಮದಿಯಿಂದ ಬದುಕಬಹುದೆಂದು ಚಿಕ್ಕೋಡಿಯಲ್ಲಿರುವ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ದುಂಡಪ್ಪ ಸೋಲಾಪುರೆ ಹೇಳಿದರು. ಅವರಿಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಶಿವಾಲಯದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚಿಕ್ಕೋಡಿ ಡಾಕ್ಟರ್ ಪ್ರಭಾಕರ್ ಕೋರೆ ಕೋಪ್ ಕ್ರೆಡಿಟ್ ಸೊಸೈಟಿ ಅಂಕಲಿ ಶಿವಶಕ್ತಿ ಶುಗರ್ ಲಿಮಿಟೆಡ್ ಸೌದತ್ತಿ ಹಾರ್ಸ್ ಡಿಸ್ಲೇರಿ ಎಡ್ರಾವ್ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಸಂಘ ಸಂಸ್ಥೆಯ ಆಶ್ರಯದಲ್ಲಿ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಆಯೋಜಿಸಲಾದ ನಿಬಂಧ ಭಾಷಣ ಅಶುಭಾಷಣ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ರು. ವಿಷಯಗಳು ಮದುವೆಗೆ ಸಂಬಂಧಪಟ್ಟಂತಹ ವಿಷಯಗಳು ನಾವು ತಗೊಂಡ್ರೆ ನಮ್ಮ ಎಲ್ಲಾ ದೇಶದಲ್ಲಿರುವಂತಹ ಎಲ್ಲಾ ಧರ್ಮದಲ್ಲಿ ಮದುವೆಗೆ ಸಂಬಂಧಪಟ್ಟಂತ ಏನೊಂದು ರೂಢಿಗಳು ಅದಾವ, ಪರಂಪರೆಗಳದಾವ, ವಿಚಾರಗಳದಾವ, ತತ್ವಗಳದಾವ, ಬೇರೆ ಬೇರೆ ಅದಾವ. ಅಡಾಪ್ಷನ್ ಸಂಬಂಧಪಟ್ಟಂತ ವಿಷಯಗಳು ತಗೊಂಡ್ರೆ ಅವು ಬೇರೆ ಅದಾವ. ಇನ್ಹೆರಿಟೆನ್ಸ್ ಸಂಬಂಧಪಟ್ಟಂತ ಅವು ಬೇರೆ ಬೇರೆ ಅದಾವ. ಸೊ ಇವು ಎಲ್ಲಾ ತರದಲ್ಲಿ ಯೂನಿಫಾರ್ಮಿಟಿ ತರೋ ಉದ್ದೇಶದಿಂದ ಪ್ರೆಸೆಂಟ್ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಒಂದು ಲಾ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿ 22nd ಲಾ ಕಮಿಷನ್ ಅವ್ರಿಗೆ ಏನ್ ಹೇಳ್ತಂತಂದ್ರೆ ಟು ಸಜೆಸ್ಟ್ ಮೇಕ್ ರೆಕಮೆಂಡೇಶನ್ಸ್ ದಟ್ ಹೌ ವಿ ಕ್ಯಾನ್ ಬ್ರಿಂಗ್ ಯೂನಿಫಾರ್ಮಿಟಿ ಇನ್ ದ ಸೇಮ್ ಥಿಂಗ್. ಸೊ ಆ ಹಿನ್ನೆಲೆಯಲ್ಲಿ ಲಾ ಕಮಿಷನ್ ಅವರು ತಮ್ಮ ವೆಬ್ಸೈಟ್ ನಲ್ಲಿ ಒಂದು ನೋಟಿಸ್ ಅನ್ನ ಪೋಸ್ಟ್ ಮಾಡಿ ಇಡೀ ದೇಶದಿಂದ ವಿಚಾರವಂತರು, ರಾಜಕಾರಣಿಗಳು, ಅಕಾಡೆಮಿಷಿಯನ್ಸ್ ಆಗಲಿ, ವಿದ್ಯಾರ್ಥಿಗಳಾಗಲಿ, ಜನಸಾಮಾನ್ಯರಾಗಲಿ ಅಥವಾ ಸಿವಿಕ್ ಸೊಸೈಟಿಯಿಂದ ಬರುವಂತಹ ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡುವಂತಹ ಜನರಿಂದ ಒಂದು ಸಜೆಷನ್ಸ್ ಅನ್ನ ಇನ್ವೈಟ್ ಮಾಡ್ತಾರೆ. ಆ ಇನ್ವಿಟೇಷನ್ ಇಷ್ಟೊಂದು ವರ್ಕಾಲಿಂಗ್ ಆಯ್ತಂತಂದ್ರೆ ಕೋಟಿ ಗಟ್ಟಲೆ ರೆಕಮೆಂಡೇಶನ್ಸ್ ಸಜೆಷನ್ಸ್ ಸರ್ಕಾರಕ್ಕೆ ಪ್ರಾಪ್ತ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಅದನ್ನು ಜಾರಿಗೆ ತಂದು ಈ ದೇಶದಲ್ಲಿ ಎಲ್ಲಾ ನಾಗರಿಕರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜನ್ ಅವರ ಧರ್ಮ ಹೊರತುಪಟ್ಟು ಎಲ್ಲಾ ನಾಗರಿಕರಿಗೆ ಸಮಾನವಾಗಿ ಸಮಾನ ಅವಕಾಶ, ಸಮಾನ ಜೀವನ, ಸಮಾನ ಸ್ವಾತಂತ್ರ್ಯ, ಸಮಾನ ಇವನ್ ಫ್ರೀಡಮ್ ಅಂತ ಏನಂತ ನಾವು ವೇರಿಯಸ್ ಫ್ರೀಡಮ್ಸ್ ಇರ್ಬೋದು ಅಥವಾ ಸಮಾನ ನಾಗರಿಕ ಹಕ್ಕುಗಳಂತ ನಾವು ಏನು ಕರಿತೀವಿ ಅವೆಲ್ಲ ಒದಗಿಸಿಕೊಡುವ ಹಿನ್ನೆಲೆಯಲ್ಲಿ ಪ್ರೆಸೆಂಟ್ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ. ಈ ವೇಳೆ ಮುಖ್ಯ ಅತಿಥಿಯಾಗಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಮಹಾವೀರ್ ಕಾತ್ರಾಳೆ, ಡಾಕ್ಟರ್ ಪ್ರಭಾಕರ್ ಕೋರೆ, ಕ್ರೆಡಿಟ್ ಸೊಸೈಟಿಯ ನಿರ್ದೇಶಕರಾದ ಪಿಂಟು ಹಿರೇಕುರುಬರ್, ಅನಿಲ್ ಪಾಟೀಲ್, ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆ ಕಬ್ಬು ಅಭಿವೃದ್ಧಿ ಅಧಿಕಾರಿಗಳಾದ ವಿಜಯ್ ಪಾಟೀಲ್, ಅಂಕಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಪಾಟೀಲ್ ಹಾಜರಿದ್ದರು. ಇಂದಿನ ಭಾಷಣ ಸ್ಪರ್ಧೆಯಲ್ಲಿ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ನಿಪ್ಪಾಣಿ, ಚಿಕ್ಕೋಡಿ ಗಳತಗ, ಅಂಕಲಿ, ಅಥಣಿ ರಾಯಬಾಗ್, ಶಿರಗುಪ್ಪಿ, ಗೋಕಾಕ್ ಹಾಗೂ ಗ್ರಾಮದಲ್ಲಿ ಸಂಸ್ಥೆಯ ಸುಮಾರು 500 ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಈ ವೇಳೆ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಆಯೋಜಿಸಲಾದ ಭಾಷಣ ಸ್ಪರ್ಧೆಯ ಉದ್ಘಾಟನೆಯನ್ನು ದುಂಡಪ್ಪ ಸೋಲಾಪುರೆಯವರು ಮಾಡಿದ್ರು. ಈ ವೇಳೆ ಎಸ್ಜಿ ಹಿರೇಮಠ್, ಸಿಬಿ ಚೌಗಲ, ಎಕೆ ಪಾಟೀಲ್, ಜೆಎಸ್ ತಮಗೌಡ, ಎಂಎಂ ತವಕರೆ, ಎನ್ಆರ್ ಉಮ್ರಾಣಿ, ಎಎಸ್ ಶಿರಗಾವಿ, ಅಕ್ಷತಾ ಮಾನೆ, ಬಿಜೆ ಜೋವೂರ್, ಶುಭ್ರಾವ್ ಎಂಟತ್ನವರ್, ಸಿಬಿಎಸ್ಇ ಶಾಲೆಯ ಪ್ರಾಚಾರ್ಯ ಸಾರಥಿ ನಂದ, ಸಂಸ್ಕೃತಿ ವಿಭಾಗದ ಶ್ರೀಮತಿ ಮಹುವಾ ಮಹಂತೇಶ್ ಜಕಾತಿ, ಮಹಂತೇಶ್ ಮಹಿಷಾಳೆ, ಚಿದಾನಂದ ಕೋರೆ, ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಅಭಿವೃದ್ಧಿ ಅಧಿಕಾರಿಗಳಾದ ನಾಗಯ್ಯ ಹಿರೇಮಠ್, ಕಾರ್ಮಿಕ ಅಧಿಕಾರಿಗಳಾದ ಶಿವಾನಂದ ಹಕಾರೆ ಮತ್ತು ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ರು. ಎಸ್ಜಿ ಹಿರೇಮಠ್ ಸ್ವಾಗತಿಸಿದ್ರು, ಬಿಜಿ ಜಾವೂರ್ ನಿರೂಪಿಸಿ ವಂದಿಸಿದ್ರು.